ಇವೆಲ್ಲ ಹುಚ್ಚಿಕೊಂಡೇವು ಕೆಲವು ಬಂದಿದ್ದಾವೆ ನಮ್ಮನ್ನ ಎದುರಿಸ್ತಾವೆ ಅಂದ್ರೆ ಇನ್ನು ಗೌಡ್ರುಗಳು ಬದುಕೊಂಡಿದ್ದಾವೆ ಇದರಲ್ಲಿ ಟಿಪ್ಪು ಸುಲ್ತಾನ ಮಕ್ಕಳನ್ನ ಬ್ರಿಟಿಷರು ಅಡ ಇಟ್ಟಾಗ ಆ ಮಕ್ಕಳಿಗೆ ದುಡ್ಡು ಕೊಟ್ಟವರು ಕರ್ನಾಟಕ ರಾಜ್ಯದ ರೈತರ ಮಕ್ಕಳು ಆ ಟಿಪ್ಪು ಸುಲ್ತಾನ ಮಕ್ಕಳನ್ನ ಬಿಡಿಸಲಿ ಆ ದುಡ್ಡಿಂದ ಟಿಪ್ಪು ಸುಲ್ತಾನರು ಕೆಆರ್ಎಸ್ ಅನ್ನು ಕಟ್ಟಿದ್ರು ಅದನ್ನೇ ಮೊನ್ನೆ ವಾಟಾಳ್ ನಾಗರಾಜ್ ತೋರಿಸ್ತಾ ಇದ್ರು ಆ ಕಲ್ಲನ್ನ ಹಿಂದೂ ಮುಸಲ್ಮಾನರು ಈ ಸಂಬಂಧ ಯುಗ ಯುಗದಿಂದ ಕೂಡಿ ಬಂದಿರತಕ್ಕಂಥ ಸಂಬಂಧ ಅದ್ರೊಳಗೆ ನಾವು ಅಲ್ಲಾಗ ರಬ್ಬುಲ್ ಆಲಮೀನ್ ಅಂತ ಹೇಳ್ತೇವೆ ಹೊರತು ರಬ್ಬುಲ್ ಮುಸ್ಲಿಮೀನ್ ಅಂತ ಹೇಳಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಹಮತುಲ್ ಆಲಮೀನ್ ಅಂತ ಹೇಳ್ತೇವೆ ಹೊರತು ರಹಮತುಲ್ ಮುಸ್ಲಿಮೀನ್ ಅಂತ ಹೇಳೋದಿಲ್ಲ ನಂದರಾಜ್ ಅರಸರವರೇ ಇನ್ನೊಂದು ಹದೀಸ್ ಇದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ನಿನ್ನ ಪಕ್ಕದ ಮನೆಯವನು ನಿನ್ನಿಂದ ತೃಪ್ತನಿಲ್ಲದಿದ್ದರೆ ನೀನು ನಮ್ಮವನಲ್ಲ ಆ ಪಕ್ಕದ ಮನೆಯವರು ಹಿಂದೂ ಇರಲಿ ಮುಸಲ್ಮಾನ್ ಇರಲಿ ಅವನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಿನ್ನ ಕೆಲಸ ಇಷ್ಟು ಮಾತ್ರ ಅಲ್ಲ ಕುರಾನ್ ಹೇಳುತ್ತೆ ಯಾರೇ ಬೇಡವರು ಬಂದ್ರು ಒಮ್ಮ ಸಾಯಿಲ ಫಲಾತನ್ನ ಬೇಡತಕ್ಕಂಥವ್ರು ಯಾರು ಬಂದ್ರು ತಿರಸ್ಕರಿಸ್ಬೇಡ ಹಿಂದೂ ಬರಲಿ ಮುಸಲ್ಮಾನ್ ಬರಲಿ ನಾನು ಕೊಟ್ಟಿದ್ರೆ ಕೊಡೋ ಕೆಲಸ ನಿಂದು ಅವನನ್ನು ತೃಪ್ತಿ ಪಡಿಸ್ತೀನಿ ಕಳಿಸು ಇವತ್ತು ಒಬ್ಬ ಮಸೀದಿಗೆ ಹಿಂದೂ ಬಂದ್ರು ನೀನು ಬರಬೇಡ ಅಂತ ಹೇಳೋ ಅಧಿಕಾರ ಯಾವ ಮುಸಲ್ಮಾನಿಗೂ ಇಲ್ಲ ಕಾರಣ ಅದು ದೇವರ ಮನೆ ಇದು ಈ ಧರ್ಮವನ್ನ ಬರೀ ಓಟಿಗೆ ನಮ್ಮನ್ನ ಇವರು ನಿಮ್ಮನ್ನ ವ್ಯಾಪಾರ ಮಾಡಕ್ ಬಿಡಲ್ಲ ನಿಮ್ಮನ್ನ ಅದು ಮಾಡಕ್ ಬಿಡಲ್ಲ ಅಯ್ಯೋ ಉಂಡೇವಾ ನಾವು ಅನ್ನಕ್ಕೆ ನಿನ್ನ ಸರ್ಕಾರಕ್ಕೆ ಅನ್ನಿಸ್ಕೊಂಡಿಲ್ಲ ಆ ದೇವರು ಕೊಡು ಅನ್ನ ಕೊಡ್ತಕ್ಕಂಥ ಅವನು ಕಲ್ಲಾಗಿರೋ ಹುಳಕ್ ದೇವರು ಇವತ್ತು ಅನ್ನ ಕೊಡ್ತಾನೆ ಇವತ್ತು ಮನುಷ್ಯರಾಗಿರೋ ನಮಗೆ ಸಕಲ ಜಾತಿಗಳಿಗೆ ಕೊಡೋ ಬೆಳಕು ಒಂದು ಇವತ್ತು ವಸುದೇವ ಕುಟುಂಬ ಅಷ್ಟೇ ಅಲ್ಲ ಸರ್ವ ಧರ್ಮ ಸಮನ್ವಯ ಸರ್ವೇ ಜನ ಸುಖಿನೋ ಹೋಗ್ತು ಇದು ಹಿಂದೂ ಧರ್ಮದ ಮೂಲ ಸಿದ್ಧಾಂತ ಹಿಂದೂ ಧರ್ಮದ ಆರ್ಥಿಕ ನೀತಿ ಕೃಷಿತೋ ನಾಸ್ತಿ ದುರ್ಭಿಕ್ಷ ಧರ್ಮತೋ ನಾಸ್ತಿ ಪಾಪನಾಶ ಈ ಮುಂದೆಗಳಿಗೆ ಗೊತ್ತಿಲ್ಲ ಅವು ಏನೋ ಅಂತ ಹೇಳಿ ಬಂದ್ರೆ ನಾವು ಹೇಳ್ಕೊಡ್ತೀವಿ ಯಾಕಂದ್ರೆ ಸಾಮರು ಕಲ್ತಿರ್ಬೇಕಾದ್ರೆ ಸರಿಯಾಗೆ ಕಲ್ತಿರ್ತಾರೆ ಇವತ್ತು ಎಲ್ಲ ಧರ್ಮದ ಅಭ್ಯಾಸವನ್ನ ಮಠದಲ್ಲಿ ಬಸವತತ್ವ ಅನ್ನ ಇವನಾರವ ಎನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಎನಿಸಯ್ಯ ಎನಗಿಂತ ಕಿರಿಯರಿಲ್ಲ ಹಿರಿಯರಿಗಿಂತ ನಾನು ಏನಿಲ್ಲ ಇದನ್ನು ಸಾರ್ ಹೇಳಿದಂತ ಬಸವಣ್ಣನ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಇವತ್ತು ಹನೀಫ್ ಸಾಹೇಬ್ರು ನಾನು ಅಭಿನಂದಿಸ್ತೇನೆ ಇದನ್ನ ಏನು ಇದು ಇಲ್ಲಿಗೆ ಬಿಡ್ತಕ್ಕಂಥದ್ದಲ್ಲ ಬೆಳಗಾವಿ ಹುಬ್ಳಿ ಧಾರವಾಡ ಬಿಜಾಪುರ ಈ ಕಡೆ ತಗೊಂಡೋಗ್ಬೇಕು ರಂಜಾನ್ ಹಬ್ಬ ಇದೆ 3ನೇ ತಾರೀಕಿಗೆ ಮುಗಿಯುತ್ತೆ ನಾವು ಕೂಡ ಕಂಕಣ ಕಟ್ಟಿ ಇಳಿತೇವೆ ನಮ್ಮ ಗುರಿ ಒಂದೇ ಒಂದು ಏನು 95ರಲ್ಲಿ ಮಾಡಿದ್ರೋ ಅದು 23ರಲ್ಲಿ ನಾವು ಮಾಡೋಣ ನೀವೆಲ್ಲರೂ ಸಂಕಲ್ಪ ಬಂದ ನಿಮ್ಮೆಲ್ಲರಿಗೂ ನಮಸ್ಕಾರ